ಕೆಆರ್ಪಿಟಿಯ ಜೆಡಿಎಸ್ ನಲ್ಲಿ ಬಂಡಾಯ ಭೂಗಿಲೆದ್ದಿದ್ದು ಸದ್ಯ ಹಿರಿಯರ ನಂತರ ಕಿರಿಯ ಸದಸ್ಯರು ಕೂಡ ಈಗ ಪಕ್ಷದ ವಿರುದ್ಧ ಬಂಡಾಯ ಬೆಳೆತೊಡಗಿದ್ದಾರೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ರಾಜಹುಲಿ ದಿನೇಶ್ ಬಂಡಾಯ ಬಿದ್ದಿದ್ದು ಪಕ್ಷದ ಅಭ್ಯರ್ಥಿ ವಿರುದ್ಧ ಸ್ಪರ್ಧೆ ಘೋಷಣೆ ಮಾಡಿದ್ದಾರೆ ಜನವರಿ 20 ರ ಬಳಿಕ ಬೆಂಬಲಿಗರು ಸ್ವಾಭಿಮಾನಿ ಕಾರ್ಯಕರ್ತರ ಸಭೆ ನಡೆಸಲಿದ್ದು ಸಭೆಯ ಬಳಿಕ ತಾಲೂಕಿನ ಹಳ್ಳಿ ಹಳ್ಳಿಗೂ ಭೇಟಿ ನೀಡಿ ಪ್ರಚಾರಕ್ಕೆ ಚಿಂತನೆ ನಡೆಸಿದ್ದು ಪಕ್ಷದ ಅಭ್ಯರ್ಥಿ ಎಚ್ ಟಿ ಮಂಜು ಸೋಲಿಸಲು ರಾಜಹುಲಿ ಪಣತೊಟ್ಟಿದ್ದಾರೆ ಪಕ್ಷದಲ್ಲಿನ ಬಂಡಾಯದಿಂದ ಕಂಗೆಟ್ಟಿರುವ ಅಭ್ಯರ್ಥಿ ಎಚ್ ಟಿ ಮಂಜು ಜೆಡಿಎಸ್ ವರಿಷ್ಠರಿಗೆ ಕುರಿತು ದೂರನ್ನು ನೀಡಲು ತೀರ್ಮಾನವನ್ನು ಮಾಡಿದ್ದಾರೆ ನಾನಾಗಲೇ ಜೆ ಡಿ ಎಸ್ ಪಕ್ಷದಿಂದ ಕಳೆದ 6 ತಿಂಗಳ ಮುಂಚೆ ನಾನು ಕೆಲಸವನ್ನು ತೊರೆದಿದ್ದೇನೆ ಕಾರಣ ಹಿಂದೆ ಪಕ್ಷಕ್ಕೆ ನಿಶ್ಚಯ ತೊಡಕೊಂಡಿದ್ದೆ ಆ ಪಕ್ಷದಲ್ಲಿ ನಮಗೆ ಸಿಗದಂಥ ಗೌರವ ಬೆಲೆ ಸಿಗದಿರೋದ್ರಿಂದ ಮತ್ತೆ ನಮ್ಮ ಪಕ್ಷದವರೇ ನಮ್ಮ ಮೇಲೆ ಹಲವಾರು ರೀತಿ ದಬ್ಬಾಳಿಕೆ ಮಾಡಿ ತೊಂದರೆ ಕೊಟ್ಟರು ಆವಾಗ ಯಾರೇ ನಮ್ಮ ನಾಯಕರುಗಳು ರಾಜಮಡ ನಾಯಕರು ಬಂದು ಯಾರೂ ಬೆಂಬಲ ನಿಲ್ಲಲಿಲ್ಲ ಅದರಿಂದಾಗಿ ನಾವು ಇಂಡಿಪೆಂಡೆಂಟ್ ನಿಲ್ಲಬೇಕು ಅಂತ ಹೇಳಿ ನಮ್ಮ ತಾಲೂಕಿನ ಜನರ ಒತ್ತಾಯದ ಮೇರೆಗೆ ಮತ್ತೆ ನಮ್ಮ ಅಭಿಮಾನಿಗಳ ಒತ್ತಾಯದ ಮೇರೆಗೆ ನಿರ್ಧಾರ ಮಾಡಿದ್ದೇವೆ ಅಪ್ಡೇಟ್ ಮಾಡ್ಸಿ ಏನಾದ್ರು ಹೇಳಿ ಆಕ್ಟಿವಿಟೀಸ್ ಏನಾದ್ರು ಇದ್ರೆ ಫೋನ್ ಮಾಡ್ಸಿ ನಿಮಗೆ ಫೋನ್ ಮಾಡಿಲ್ಲ ನಾನು ಇಪ್ಪ ಸ್ಟಾರ್ಟ್ ಮಾಡ್ಬೋದಲ್ಲ ಅವಾಗ ಏನು ಮಾಡೋಣ ಆಯ್ತು ಅದು ಪೂಜೆ ಮಾಡಿಸುವಾಗೆಲ್ಲ ಹೇಳಿ ಪೂಜೆ ಮಾಡಿಸ್ತಾರೆ ಮಾತಾಡ್ತಾರೆ ಅಣ್ಣ ಸುಮ್ಮನೆ ಹಂಗೆ ನಿಂತ್ಕೋಬೇಡಿ ಸುಮ್ಮನೆ ಅವ್ರ ಜೊತೆ ಮಾತಾಡ್ತಾರೆ